press the bell icon on the YouTube app and never miss another update. बच्चों आज हम सिकंदर और पुरुरबा, सिकंदर और पुरुरबा इस पाठ के बारे में जानकारी पाएंगे। देखेंगे बच्चों, यह एक ऐतिहासिक एकांकी है। इसमें पुरुराजा की वीरता, देशभक्ति एवं एकता को चित्रित किया गया है। इस पाठ से बच्चे राष्ट्र प्रेम की भावना अपना सकते हैं। बच्चों आज हम सिकंदर और पुरुरबा इस पाठ के बारे में जानकारी पाएंगे। पहले देखेंगे पाठ का आशय क्या है। यह एक ऐतिहासिक एकांकी है। इस पाठ एक ऐतिहासिक एकांकी है। इसमें पुरुराजा की वीरता, देशभक्ति एवं एकता को चित्रित किया गया है। इस पाठ में हम देख सकते हैं कि पुरुराज की वीरता, देशभक्ति और एकता के बारे में यहाँ पर जानकारी दिए गए हैं। इस पाठ से बच्चे राष्ट्र प्रेम की भावना अपना सकते हैं। इस पाठ का उद्देश्य क्या है? इस पाठ से बच्चे राष्ट्र प्रेम के जो भावना है, राष्ट्र प्रेम की जो भावना है उसको अपना सकते हैं। देखेंगे बच्चों, यह एक ऐतिहासिक एकांकी है। इदु वंदु ऐतिहासिक विषय के संबंधपट्टंतह ओंदु पाठ। इसमें पुरुराजा की वीरता, देशभक्ति एवं एकता को चित्रित किया गया है। ई पाठदल्लि नावु नोडोदाद्रे पुरुराजनिगिरतक्कंत वीरत्व एनु, ಜೊತೆಗೆ ದೇಶಭಕ್ತಿ ಎಷ್ಟಿತ್ತು, ಜೊತೆಗೆ ದೇಶದ ಬಗ್ಗೆ ಒಗ್ಗಟ್ಟು ಯಾವ ರೀತಿ ಆತನ ಮನಸ್ಸಲ್ಲಿತ್ತು ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಆ ವಿಷಯದ ಬಗ್ಗೆ ಇಲ್ಲಿ ಚಿತ್ರಣವನ್ನು ಕೊಟ್ಟಿದ್ದಾರೆ. ಇಸ್ ಪಾರ್ಸೆ ಬಚ್ಚೆ ರಾಷ್ಟ್ರ ಪ್ರೇಮ್ಗೆ ಭಾವನ ಅಪ್ನಾ ಸಕ್ತೆ ಹೇ. ಹೌದಲ್ವ ಮಕ್ಕಳೇ, ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲೂ ಕೂಡ ಜಾಗೃತ ವ್ಯಕ್ತಪಡಿಸುತ್ತೆ ಈ ಪಾಠದ ಮೂಲಕ. ದೇಖೆಂಗೆ ಬಚ್ಚ, ಸ್ಥಾನ ಸಿಕಂದರ್ ಕಿ ಸೇನಾಕ ಶಿವಿರ್. यवन सेनापति बंदी पुरुराजा के साथ प्रवेश करता है। पहले स्थान कहाँ है? पहले स्थान में अगर हम देखें तो सिकंदर की सेना का शिविर है। शिविर का मतलब है शिबिरा अथवा बीड़ू। शिविर, शिविर, शिबिरा अथवा बीड़ू बिट्टिरतकंत स्थल, ಬೀಡು ಬಿಟ್ಟಿರುವ ಸ್ಥಳ. ಯಹಪರ್ ಬಚ್ಚ ಇಸ್ಕ ಅನ್ಯವಚನ ರೂಪ ಹೇ ಬಚ್ಚೆ, ಉಸಿ ತರಹ ಬಚ್ಚ ಇಸ್ಕ ಅನ್ಯಲಿಂಗ ರೂಪ ಹೇ ಬಚ್ಚಿ. ಸ್ಥಾನ सिकंदर की सेना का शिविर। वहाँ पर अगर देखें तो हम यवन सेनापति, यवन सेनापति और बंदी, बंदी पुरुराज के साथ प्रवेश करता है। ಮೊದಲಿಗೆ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದಾರೆ. ಏನಂತ? ಸಿಕಂದರ್ ಕಿ ಸೇನಾ ಕಾ ಶಿಬಿರ್. ಸಿಕಂದರ್ ಇದ್ನಲ್ಲ, ಆತನ ಶಿಬಿರ ಅಥವಾ ಬೀಡು ಬಿಟ್ಟಂಥ ಸ್ಥಳ. ಅಲ್ಲಿ ಯವನ್ ಸೇನಾಪತಿ, ಸೇನಾಪತಿ ಯವನ್ ಅಂತಕ್ಕಂಥವನು, ಜೊತೆಗೆ ಬಂದಿ ಪುರುರಾಜ್ಗೆ ಸಾಥ್ ಪ್ರವೇಶ್ ಕರ್ತಾ ಹೇ. ಬಂದಿ ಆಗಿರೋನ್ ಯಾರಿಲ್ಲಿ? ಪುರುರಾಜ. ಪುರುರಾಜನನ್ನು ಬಂಧಿಸಲ್ಪಟ್ಟಿದೆ. ಹಾಗಾಗಿ ಪುರುರಾಜನ ಜೊತೆಗೆ ಸೇನಾಧಿಪತಿಯಾದಂತಹ ಯವನ ಕೂಡ ಬರ್ತಾನೆ. ಸೇನಾಪತಿ, ಸಾಮ್ರಾಟ್ ಕಿ ಜೈ ಹೋ. ಸೇನಾಪತಿ ಹೇಳ್ತಾನೆ, ಸಾಮ್ರಾಟ್ ಕಿ ಜೈ ಹೋ. ಪುರುರಾಜ, ಮೈ ಭಾರತ ವೀರ್ ಯವನ ರಾಜ ಕ ಅಭಿವಾದನ್ ಕರ್ತಾ ಹೂ. ಪುರುರಾಜ ಹೇಳ್ತಾನೆ, ಏನಂತ? ಮೈ ಭಾರತ್ ವೀರ್. ಪುರುರಾಜ್ ಕೌನ್ ಹೇ ಯಹಾ ಪರ್? ಭಾರತ್ ವೀರ್. ಯವನ ರಾಜ ಕ ಅಭಿವಾದನ್ ಕರ್ತಾ ಹೂ. ಯಹಾ ಪರ್ ಪುರುರಾಜ್ ಕಹತಾ ಹೇ, ಮೈ ಭಾರತ್ ವೀರ್ ಹೂ, ಆಪ್ಕೋ ಪ್ರಣಾಮ್ ಕರ್ತಾ ಹೂ. ಇಸ್ ತರಹ ಪುರುರಾಜ ಸಿಕಂದರ್ ಕೋ ಕಹತಾ ಹೇ. ಸಿಕಂದರ್, ಅಹೋ ಬಂದಿ ಹೋನೆ ಪರ್ ಬಿ ಅಪ್ನೆ ಕೋ ವೀರ್ ಮಾನ್ತೆ ಹೋ ಪುರುರಾಜ್. ಸಿಕಂದರ್ ಕಹತೆ ಹೇ ಅಬ್, ಓಹೋ ತುಮ್ ಬಂದಿ ಹೋಕರ್ ಬಿ, ಬಂದಿ ಹೋಕರ್ ಬಿ ತುಮ್ ಅಪ್ನೆ ಕೋ ವೀರ್ ಮಾನ್ತಾ ಹೋ ಕ್ಯಾ. ಇಸ್ ತರಹ ಸಿಕಂದರ್ ಪುರುರಾಜ್ ಸೆ ಕಹತಾ ಹೇ. ಪುರುರಾಜ, ಯವನ ರಾಜ, ಸಿಂಹ ತೋ ಸಿಂಹ ಹೇ ಹೇ, ಸಿಂಹ ತೋ ಸಿಂಹ ಹೇ ಹೇ, ಚಾಹೆ ವನ್ ಮೇ ಹೋ ಯಾ ಪಿಂಜರೆ ಮೇ, ಜಯ ಯಾ ಪರಾಜಯ,
हर स्थिति में वीर वीर ही होता है। बच्चे यहाँ पर देखिए, चाहे इष्ट, वन काड़ू, पिंजरे पंजरा, जय पराजय, देखिए बच्चों, पुरुराज कहता है अब यवनराज, यहाँ पर यवनराज कौन है? सिकंदर। यवनराज सिंह तो सिंह ही है, चाहे वन में हो या पिंजरे में। सिंह वन में भी हो या पिंजरे में भी हो, फिर भी सिंह तो सिंह ही है। जय या पराजय, हर स्थिति में वीर वीर ही होता है। चाहे कोई वह वीर पराजय हो या जय हो, फिर भी वीर तो वीर ही है। इस तरह पुरुराज सिकंदर के सामने कहते हैं। देखिए बच्चों, सेनापति सम्राट की जय हो, सेनापति ऐन मारतने, बंदी आगिरतकंत पुरुराजनन्न करकोंडु आ स्थानक बर्तने। याव स्थानक्के? ಅಲ್ಲಿ ಬೀಡು ಬಿಟ್ಟಿತ್ತಲ್ಲ ಅಥವಾ ಶಿಬಿರ ಇತ್ತಲ್ಲ ಅಲ್ಲಿಗೆ ಕರ್ಕೊಂಡು ಬರ್ತಾನೆ ಪುರುರಾಜ. ಮೈ ಭಾರತ ವೀರು ಯಮನರಾಜಕ ಅಭಿವಾದನ್ ಕರ್ತಾ ಹೂ. ಯಹಾ ಪರ್ ಅಭಿವಾದನ್ ಇಸ್ಕ ಅರ್ಥ ಹೇ ನಮಸ್ಕಾರ, ಪ್ರಣಾಮ. ಅಭಿವಾದನ್, ಅಭಿವಾದನ್ ಪ್ರಣಾಮ ಅಥವಾ ನಮಸ್ಕಾರ. ನಾನು ಭಾರತ ವೀರ ಯುವರಾಜನಿಗೆ ಅಂದರೆ ಸಿಕಂದರನಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ ಮಹಾರಾಜರೇ ಅಂತೇಳ್ಬಿಟ್ಟು ಪುರುರಾಜ ಏನು ಮಾಡ್ತಾನೆ? ನಮಸ್ಕಾರವನ್ನು, ಪ್ರಣಾಮವನ್ನು ತಿಳಿಸ್ತಾನೆ. ಸಿಕಂದರ್, ಹೋ ಬಂದಿ ಹೋನೆ ಪರ್ ಬಿ ಅಪ್ನೆಕೋ ವೀರ್ ಮಾಂತೆ ಹೋ ಪುರುರಾಜ. ಸಿಕಂದರ್ ಏನಂತ ಹೇಳ್ತಾನೆ, ನೀನು ನಮ್ಮ ಎದುರಿಗೆ ನಿಂತಿರೋದೀಗ ಬಂದಿಯಾಗಿ, ಅಂದರೆ ನಿನ್ನನ್ನು ಬಂಧಿಸಿದೀವಿ ನಾವು, ಆದರೂ ಕೂಡ ಇನ್ನೂ ನೀನು ವೀರ ಅಂತ ಅನ್ಕೊಂತೀಯ ಅಂತೇಳ್ಬಿಟ್ಟು ಯಾರು ಕೇಳ್ತಾರೆ? ಸಿಕಂದರು ಪುರುರಾಜನಿಗೆ ಕೇಳ್ತಾನೆ. ಪುರುರಾಜ ಯವನರಾಜ, ಯಹಾ ಪರ್ ಯವನರಾಜ ಕಾ ಮತ್ಲಬ್ ಹೇ ಸಿಕಂದರ್, ರಾಜ ಸಿಕಂದರ್. ಸಿಂಹ ತೋ ಸಿಂಹ ಹೇ, ಪುರುರಾಜ ಏನಂತ ಹೇಳ್ತಾನೆ? ಸಿಂಹ ಸಿಂಹವೇ. ಚಾಹೆ ವನ್ ಮೇ ಹೋ ಯಾ ಪಿಂಜ್ರೆ ಮೇ, ಅದು ಕಾಡಿನಲ್ಲಿರಲಿ ಸಿಂಹ ಅಂತಲೇ ಕರೆಸ್ಕೊಳ್ಳುತ್ತೆ, ಪಂಜರದಲ್ಲಿದ್ದರೂ ಕೂಡ ಸಿಂಹ ಅಂತಲೇ ಕರೆಸ್ಕೊಳ್ಳುತ್ತೆ. ಜೈ ಯಾ ಪರಾಜಯ, ಹರ್ ಸ್ಥಿತಿ ಮೇ ವೀರ್ ವೀರ್ ಹಿ ಹೋತಾ ಹೇ. ಒಬ್ಬ ವ್ಯಕ್ತಿ ವೀರನಾದನು ಅಲ್ಲಿ ಸೋಲಿ ಅಥವಾ ಗೆಲ್ಲಿ, ಆತ ವೀರಾವೇಶದಿಂದ ಹೋರಾಟ ಮಾಡಿಬಿಟ್ಟೆ ಗೆಲುವನ್ನು ಪಡಿತಾನೆ. ಹಾಗಾಗಿ ವೀರ ಯಾವತ್ತಿದ್ರೂ ವೀರನೇ ಅಂತೇಳ್ಬಿಟ್ಟು ಯಾರು ಹೇಳ್ತಾರೆ? ಪುರುರಾಜ ಸಿಕಂದರನಿಗೆ ಹೇಳ್ತಾನೆ. ಹಾಗೆ ಜಯಂಗೆ ಬಚ್ಚೋ ಸಿಕಂದರ್, ವ್ಯಂಗಿಕಿ ವ್ಯಂಗಿಕಿ ಹಸಿಕೆ ಸಾತ್, ಮೇರಿ ಮೈತ್ರಿ ಸಂಧಿಕೋ ಅಸ್ವೀಕಾರ ಕರ್ನೆಸೆ ತುಮಾರ ಕ್ಯಾ ತಾತ್ಪರ್ಯ ಹೇ ಪುರುರಾಜ. ಸಿಕಂದರ್ ಕಹತಾ ಹೇ ವ್ಯಂಗಿಕೆ ಸಾತ್, ವ್ಯಂಗಿಕಿ ಹಸಿಕೆ ಸಾತ್, ಮೇರಿ ಮೈತ್ರಿ, ಮೈತ್ರಿ ಯಹಾ ಪರ್ ಇಸ್ಕಾ ಅರ್ಥ ಹೇ ದೋಸ್ತಿ, ಸಂಧಿ ಕಾ ಅರ್ಥ ಹೇ ಸಂಧಾನ್ ಕರ್ನ, ಮೇರಿ ಮೈತ್ರಿ ಸಂಧಿ ಕೋ ಅಸ್ವೀಕಾರ ಕರ್ನೆ ಸೆ ತುಮಾರ ಕ್ಯಾ ತಾತ್ಪರ್ಯ ಹೇ ಪುರುರಾಜ. ಸಿಕಂದರ್ ಪುರುರಾಜ ಸೆ ಕಹತಾ ಹೇ, ಮೇರಿ ಮೈತ್ರಿ ಸಂಧಿ ಕೋ ತುಮ್ ಕ್ಯೂ ಇನ್ಕಾರ ಕರ್ ರಹೆ ಹೋ. ಪುರುರಾಜ, ಅಪ್ನೆ ರಾಜ್ಯ ಕಿ ರಕ್ಷಾ ಔರ್ ಆತ್ಮ ಸಮ್ಮಾನ್ ಕಿ ರಕ್ಷಾ. ಪುರುರಾಜ ಕಹತಾ ಹೇ, ಅಪ್ನೆ ರಾಜ್ಯ ಕಿ ರಕ್ಷಾ ಔರ್ ಆತ್ಮ ಸಮ್ಮಾನ್ ಕಿ ರಕ್ಷಾ ಕೆ ಲಿಯೆ ಮೈ ಇನ್ಕಾರ ಕರ್ ರಹಾ ಹೂ. ತುಮ ಮಿತ್ರತಾ ದ್ವಾರ ಭಾರತ್ ಕೋ ತೋಡ್ ಕರ್ ಭಾರತ್ ಜೀತ್ನಾ ಚಾಹತೆ ಹೋ. ತುಮ್ ಮೇರೆ ಸಾಥ್ ಮಿತ್ರತಾ ಕೆ ದ್ವಾರ, ಮಿತ್ರತಾ ಕೆ ದ್ವಾರ ಪರ್ ಭಾರತ್ ಕೋ ತೋಡ್ ಕರ್, ಭಾರತ್ ಕೋ ತೋಡ್ ಕರ್ ಭಾರತ್ ಜೀತ್ನಾ ಚಾಹತೆ ಹೋ. ಸಿಕಂದರ್, ತುಮಾರ ವಚನ್ ಸತ್ಯ ಕೆ ವಿರುದ್ಧ ಹೇ. ಸಿಕಂದರ್ ಕಹತಾ ಹೇ, ತುಮಾರ ವಚನ್ ಜೋ ಹೇ, ವಚನ್ ಕಾ ಮತ್ಲಬ್ ಹೇ ಬಾತ್, ತುಮಾರ ವಚನ್ ಜೋ ಹೇ ಸತ್ಯ ಕೆ ವಿರುದ್ಧ ಹೇ. ಯಹ ರಾಜ ಲೋಗ್ ಆಪಸ್ ಮೇ ದ್ವೇಷ ಕರ್ತೆ ಹೇ, ಯಹ ರಾಜ ಲೋಗ್ ಆಪಸ್ ಮೇ ದ್ವೇಷ ಕರ್ತೆ ಹೇ. ಇಸ್ ತರಹ ಸಿಕಂದರ್ ಪುರುರಾಜ ಸೆ ಕಹತಾ ಹೇ. ದೇಖೆಂಗೆ ಬಚ್ಚೋ, ಸಿಕಂದರ್ ವ್ಯಂಗ್ಯ ಕಿ ಹಸಿ ಕೆ ಸಾತ್, ಹಸಿ ಕಾ ಮತ್ಲಬ್ ಹೇ ಹಸನ. ವ್ಯಂಗ್ಯದಿಂದ ನಗತ ಸಿಕಂದರ್ ಏನಂತ ಹೇಳ್ತಾನೆ ಪುರುರಾಜನಿಗೆ,
मेरी मैत्री संधि को अस्वीकार करने से तुम्हारा क्या तात्पर्य है पुरुराजा? ಅಂದರೆ ನಾನು ನಿನ್ನ ಸ್ನೇಹತನದಿಂದ ಸಂಧಾನ ಮಾಡ್ಕೋಬೇಕು ನಿನ್ನ ಜೊತೆಗಂತ ಬಂದರೂ ಕೂಡ ನೀನನ್ನು ಅದನ್ನು ಯಾಕೆ ವಿರೋಧ ವ್ಯಕ್ತಪಡಿಸ್ತೀಯ, ಯಾಕೆ ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸಿಕಂದರು ಪುರುರಾಜನಿಗೆ ಕೇಳ್ತಾನೆ. ಪುರುರಾಜ, ಅಪ್ನೆ ರಾಜ ಕಿ ರಕ್ಷಾ ಔರ್ ಆತ್ಮ ಸಮ್ಮಾನ್ ಕಿ ರಕ್ಷಾ, ಯಾಕೆ ನೀವು ಹೇಳಿದಂಥ ವಿಷಯವನ್ನು ನಾನು ತಿರಸ್ಕಾರ ಮಾಡ್ತಾ ಇದ್ದೀನಿ ಅಂದರೆ, ಪುರುರಾಜ ಹೇಳ್ತಿದ್ದಾನಲ್ಲಿ ನನ್ನ ರಾಜ್ಯದ ರಕ್ಷಣೆ ಮತ್ತು ಆತ್ಮ ಸಮ್ಮಾನ ಅಂದರೆ ಇಲ್ಲಿ ಸ್ವಾಭಿಮಾನದಿಂದ ನೀವು ಹೇಳ್ತಕ್ಕಂಥ ಮಾತನ್ನು ನಾನು ತಿರಸ್ಕಾರ ಮಾಡ್ತಿದ್ದೀನಿ ಅಂತೇಳಿ ಪುರುರಾಜ ಹೇಳ್ತಾನೆ. ಆತ್ಮ ಸಮ್ಮಾನ ಅಂದರೆ ಆತ್ಮ ಗೌರವ. ತುಂಬ ಮಿತ್ರತಾ ದ್ವಾರ ಭಾರತ್ ಕೋ ತೋಡ್ಕರ್ ಭಾರತ್ ಜೀತ್ನ ಚಾಹತೆ ಹೋ. ಪುರುರಾಜ ಏನಂತ ಹೇಳ್ತಾನೆ, ಸ್ನೇಹತನದಿಂದ ನೀನು ನನ್ನ ಜೊತೆಗೆ ಸಂಧಾನ ಮಾಡಿಕೊಂಡು ಭಾರತವನ್ನು ಇಬ್ಬಾಗ ಮಾಡಬೇಕು ಅಂತ ನೀನು ಅಂದ್ಕೊಂಡಿರೋದು, ಹಾಗಾಗಿ ಅಂತೇಳ್ಬಿಟ್ಟು ಸಿಕಂದರ್ ಹೇಳ್ತಾನೆ. ಸರಿ, ಪುರುರಾಜ ಹೇಳ್ತಾನೆ, ಸಿಕಂದರ್ ತುಮಾರ ವಚನ್ ಸತ್ಯಕ್ಕೆ ವಿರುದ್ಧ ಹೇ. ಸಿಕಂದರ್ ಅವಾಗ ಹೇಳ್ತಾನೆ, ನೀನು ಮಾತಾಡ್ತಕ್ಕಂಥ ಮಾತು ಸತ್ಯಕ್ಕೆ ವಿರುದ್ಧವಾಗಿದೆ. ಯಹ ರಾಜಾ ಲೋಕ ಆಪಸ್ಮೆ ದ್ವೇಷ ಕರ್ತೆ ಹೇ. ಇಲ್ಲಿ ರಾಜರುಗಳೇ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ದ್ವೇಷ ಮಾಡ್ತಾರೆ ಅಂತೇಳ್ಬಿಟ್ಟು ಸಿಕಂದರು ಪುರುರಾಜನಿಗೆ ಹೇಳ್ತಾನೆ. ಪುರುರಾಜ ಯಹ ಆಪ್ಕ ವಿಚಾರ್ ಹೋಗ. ಪುರುರಾಜ ಕಹತಾ ಹೇ, ಯೇ ತೋ ಆಪ್ಕ ವಿಚಾರ್ ಹೋಗ. ಬಾಹರಿ ಶಕ್ತಿ ಕಾ ಹಸ್ತಕ್ಷೇಪ ಕಿಸಿ ಬಿ ಭಾರತೀಯ ಕೆಲಿಗೆ ಅಸಹನೀಯ ಹೇ. ಯವನರಾಜ್ ಭಾರತ್ ಕಿ ಏಕತಾ ಸದೃಢ ಹೇ. ಪುರುರಾಜ ಸಿಕಂದರ್ ಸೆ ಕಹತಾ ಹೇ, ಯೇ ತೋ ಆಪ್ಕ ವಿಚಾರ್ ಹೋಗ. ಬಾಹರಿ ಶಕ್ತಿ ಸೆ, ಬಾಹರ್ ಕಿ ಜೋ ಶಕ್ತಿ ಹೇ ಉಸಸೆ ಹಸ್ತಕ್ಷೇಪ ಕಿಸಿ ಬಿ ಭಾರತೀಯ ಕೆಲಿಗೆ ಅಸಹನೀಯ ಹೇ. ಯವನರಾಜ ಭಾರತ್ ಕಿ ಏಕತಾ ಸದೃಢ ಹೇ, ಭಾರತ್ ಮೇ ಏಕತಾ ಹೇ ವ ಸದೃಢ ಹೇ. ಇಸ್ ತರಹ ಪುರುರಾಜ ಸಿಕಂದರ್ ಸೆ ಕಹತಾ ಹೇ. ಪುರುರಾಜ ಯಾ ಆಪ್ಕ ವಿಚಾರ ಹೋಗ ಅಂದರೆ ಏನು, ಸಿಕಂದರ್ ಮಾತಾಡ್ತಾ ಇದ್ನಲ್ಲ ಏನಂತ, ನಿನ್ನ ಮಾತು ಸತ್ಯಕ್ಕೆ ದೂರ ಆಗಿದೆ, ಇಲ್ಲೆಲ್ಲ ಇರ್ತಕ್ಕಂಥ ರಾಜರು ಒಬ್ರಿಗೊಬ್ರು ಜಗಳ ಆಡ್ತಾ ಇದ್ದಾರೆ, ದ್ವೇಷ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಸಿಕಂದರ್ ಹೇಳಿದಾಗ ಪುರುರಾಜ ಏನಂತ ಹೇಳ್ತಾನೆ, ಯಹ ಆಪ್ಕ ವಿಚಾರ ಹೋಗ. ಇದು ನೀವು ಅಂದ್ಕೊಂಡಿರೋದಿರ್ಬೋದು, ನೀವು ಆ ರೀತಿ ತಿಳ್ಕೊಂಡಿರೋದಿರ್ಬೋದು. ಬಾಹರಿ ಶಕ್ತಿಕ ಹಸ್ತಕ್ಷೇಪ ಕಿಸಿ ಬಿ ಭಾರತೀಯ ಕೆಲಿಯ ಅಸನಹೀಯ. ಅಂದರೆ ಹೊರಗಡೆಯಿಂದ ಯಾರಾದರೂ ಶಕ್ತಿ ಪ್ರಯೋಗ ಮಾಡಿ ಹಸ್ತಕ್ಷೇಪ ಮಾಡಿ ಭಾರತೀಯರನ್ನು ಇಬ್ಬಾಗ ಮಾಡ್ತೀವಿ ಅನ್ನೋದು, ಇದು ಭಾರತೀಯರಿಗೆ ಅಸಹನೀಯವಾದಂಥದ್ದು. ನೀವು ಯಾವುದೇ ಕಾರಣಕ್ಕೂ ಭಾರತವನ್ನು ಇಬ್ಬಾಗ ಮಾಡೋ ಹಾಗಿಲ್ಲ. ಭಾರತ್ ಕಿ ಏಕತಾ ಸದೃಢ ಹೇ, ಭಾರತದಲ್ಲಿ ಒಗ್ಗಟ್ಟಿದೆ ಅಂತ ಹೇಳಿಬಿಟ್ಟು ಯಾರು ಹೇಳ್ತಾರೆ, ಪುರುರಾಜ ಯಾರಿಗೆ ಹೇಳ್ತಾರೆ, ಸಿಕಂದರ್ಗೆ. ಸಿಕಂದರ್ ಮತಲಬ್ ಮೇರಿ ಭಾರತ್ ವಿಜಯ್ ಕಠಿನ್ ಹೇ ಕ್ಯಾ. ಸಿಕಂದರ್ ಅಬ್ಬ ಕಹತಾ ಹೇ, ಆಪ್ಕ ತಾತ್ಪರ್ಯ ಕ್ಯಾ ಹೇ, ಮತಲಬ್ ಕ್ಯಾ ಹೇ, ಮೇರಿ ಭಾರತ್ ವಿಜಯ್ ಕಠಿನ್ ಹೇ ಕ್ಯಾ. ಇಸ್ ತರಹ ಸಿಕಂದರ್ ಪುರುರಾಜ ಸೆ ಕಹತಾ ಹೇ. ಪುರುರಾಜ ಕಠಿನ್ ಹೀ ನಹಿ ಅಸಂಭವ ಹೇ. ಪುರುರಾಜ ಕಹತಾ ಹೇ, ಕಠಿನ್ ಹೀ ನಹಿ ಬಲ್ಕಿ ಅಸಂಭವ ಹೇ. ಸಿಕಂದರ್ ಕ್ರೋಧ ಕೆ ಸಾತ್, ರೇ ದಂಭಿ ಕ್ಯಾ ತುಮ್ ನಹಿ ಜಾನ್ತೆ ಹೇ ಕಿ ಇಸ್ ಸಮಯ ತುಮ್ ವಿಶ್ವ ವಿಜಯಿ ಸಿಕಂದರ್ ಕೆ ಸಾಮ್ನೆ ಹೋ. ಸಿಕಂದರ್ ಕಹತಾ ಹೇ ಕ್ರೋಧ ಕೆ ಸಾತ್, ರೇ ದಂಭಿ, ದಂಭಿ ಕಾ ಮತಲಬ್ ಹೇ ಘಮಂಡ್ ಅಹಂಕಾರ. ದಂಭಿ ದಂಭಿ ಅಹಂಕಾರ, ಘಮಂಡ್ ಅಂತ ಹೇಳ್ತೀವಲ್ಲ ಅಹಂಕಾರ. ಸಿಕಂದರ್ ಮತಲಬ್ ಮೇರಿ ಭಾರತ್ ವಿಜಯ ಕಠಿನ್ ಹೇ. ಸಿಕಂದರ್ ಕೇಳ್ತಾನೆ, ಹಾಗಾದರೆ ನೀನು ಹೇಳ್ತಿರೋ ತಾತ್ಪರ್ಯ ನೋಡಿದರೆ ಭಾರತವನ್ನು ನಾನು ಗೆಲ್ಲೋದು ಕಠಿಣನ, ಕಷ್ಟ ಆಗುತ್ತಾ ಅಂತ ಹೇಳಿಬಿಟ್ಟು ಸಿಕಂದರು ಪುರುರಾಜನಿಗೆ ಕೇಳ್ತಾನೆ. ಪುರುರಾಜ ಕಠಿನ್ ಹಿ ನಹಿ ಅಸಂಭವ ಹೇ. ಪುರುರಾಜ ಏನಂತ ಹೇಳ್ತಾನೆ, ಕಷ್ಟಕರ ಅಲ್ಲ ಅಸಂಭವ, ಯಾವುದೇ ಕಾರಣಕ್ಕೂ ನೀನು ಭಾರತವನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಯಾರು ಹೇಳ್ತಾರೆ, ಪುರುರಾಜ ಹೇಳ್ತಾನೆ. ಸಿಕಂದರ್ ಕ್ರೋಧಕ್ಕೆ ಸಾತ್, ಆ ಸಿಕಂದರನಿಗೆ ಸಿಟ್ಟು ಬಂದ್ಬಿಡುತ್ತೆ, ಹಾಗಾಗಿ ಕ್ರೋಧದಿಂದ ಕೋಪದಿಂದ ಹೇಳ್ತಾನೆ, ರೇ ದಂಬಿ ಏ ಅಹಂಕಾರಿಯೇ ಕ್ಯಾ ತುಮ್ ನಹಿ ಜಾನ್ತೆ ಕಿ ಇಸ್ ಸಮಯ ತುಮ್ ವಿಶ್ವ ವಿಜಯ ಸಿಕಂದರ್ಕ್ಕೆ ಸಾಮ್ನೆ ಹೋ. ಸಿಕಂದರ್ ಏನಂತ ಹೇಳ್ತಾನೆ, ಏ ಅಹಂಕಾರಿ, ನೀನು ಈಗ ಇಡೀ ವಿಶ್ವವನ್ನೇ ಗೆದ್ದಿರ್ತಕ್ಕಂಥ ಸಿಕಂದರ್ ಮುಂದೆ ನಿಂತಿದೀಯ ಅಂತ ನಿಂಗೆ ಗೊತ್ತಾಗ್ತಿಲ್ವಾ ಅಂತ ಹೇಳಿಬಿಟ್ಟು ಕ್ರೋಧದಿಂದ ಸಿಟ್ಟಿನಿಂದ ಕೋಪದಿಂದ ಸಿಕಂದರ್ ಏನು ಮಾಡ್ತಾನೆ, ಪುರುರಾಜನಿಗೆ ಹೇಳ್ತಾನೆ. ಪುರುರಾಜ ಜಾಂತ ಹೋ ಕಿಂತು ಸತ್ಯ ತೋ ಸತ್ ಹೀ ಹೇ. ಯವನರಾಜ ಹಮ್ ಭಾರತೀಯೋಂಕಿಯಲ್ಲಿಯೇ
जननी जन्म भूमिश्च स्वर्गदपि गरियासी। देखिए बच्चों, यहाँ पर पुरु राजा, जानता हूँ मैं किंतु सत्य तो सत ही है, हम भारतीयों के लिए जननी जन्म भूमिश्च स्वर्गदपि गरियासी। इसका मतलब क्या है? पुरुराज कहता है मातृभूमि हमें स्वर्ग से भी श्रेष्ठ है, मातृभूमि हमें स्वर्ग से भी श्रेष्ठ है। इस तरह पुरुराज सिकंदर के सामने कहता है। पुरुराज, जानता हूँ किंतु सत्य तो सत ही है, अंदरे सिकंदर ಏನಂತ ಹೇಳ್ತಾನೆ, ನೀನು ನಿಂತಿರೋದು ಏ ಅಹಂಕಾರಿಯೇ, ನೀನು ನಿಂತಿರೋದು ಇಡೀ ವಿಶ್ವವನ್ನೇ ಗೆದ್ದಿರ್ತಕ್ಕಂಥ ಸಿಕಂದರನ ಮುಂದೆ ಅಂತ ಹೇಳಿಬಿಟ್ಟು, ಅಹಂಕಾರದಿಂದ ಯಾರು ಹೇಳ್ತಾ ಇರೋದಿಲ್ಲಿ? ಸಿಕಂದರ್. ಅದಕ್ಕೆ ಪುರುರಾಜ ಹೇಳ್ತಾನೆ, ಜಾಂತಾ ಹೂ, ಗೊತ್ತಿದೆ ನನಗೆ ನೀನು ಇಡೀ ವಿಶ್ವನೇ ಗೆದ್ದಿರಬಹುದು, ಕಿಂತು ಸಮಯ ಸತ್ಯತೋ ಸತ್ಹಿ ಹೈ, ಆದರೆ ಸತ್ಯ ಯಾವತ್ತಿದ್ರೂ ಸತ್ಯನೇ ತಾನೇ. ಹಂ ಭಾರತೀಯೋಂ ಕೆ ಲಿಯೇ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದಪಿ ಗರಿಯಾಸಿ. ಅದರ ಅರ್ಥ ತಾತ್ಪರ್ಯ ಏನು ಅಂದರೆ ಮಕ್ಕಳೇ, ಭಾರತೀಯರಿಗೆ ಮಾತೃಭೂಮಿ ಅನ್ನೋದೇನಿದೆ, ಜನ್ಮಭೂಮಿ ಅನ್ನೋದೇನಿದೆ, ಆ ಸ್ವರ್ಗಕ್ಕೂ ಮಿಗಿಲಾದದ್ದು, ಆ ಸ್ವರ್ಗಕ್ಕೂ ಶ್ರೇಷ್ಠವಾದದ್ದು ಅಂತ ಹೇಳಿಬಿಟ್ಟು ಪುರುರಾಜ ಸಿಕಂದರನಿಗೆ ಹೇಳ್ತಾನೆ. ಸಿಕಂದರ್ ಕುಚ್ ಸೋಚ್ಕರ್, ಸಿಕಂದರ್ ಕುಚ್ ಸೋಚತಾ ಹೇ ಅಬ, ಪುರುರಾಜ ತುಮ್ ಅಮಹಾರಿ ಹಮಾರೆ ಬಂದಿ ಹೋ, ಪುರುರಾಜ್ ತುಮ್ ಹಮಾರೆ ಬಂದಿ ಹೋ, ಬೋಲೊ ತುಮಾರೆ ಸಾತ್ ಕೈಸಾ ವ್ಯವಹಾರ ಹೋನಾ ಚಾಹಿಯೆ. ಸಿಕಂದರ್ ಕಹತಾ ಹೇ ಪುರುರಾಜ ಸೆ ಕಹತಾ ಹೇ, ತುಮ್ ಹಮಾರೆ ಬಂದಿ ಹೋ, ಬೋಲೊ ತುಮಾರೆ ಸಾತ್ ಕೈಸಾ ವ್ಯವಹಾರ ಕರ್ನಾ ಚಾಹಿಯೆ ಹಮೇ. ಇಸ್ ತರಹ ಸಿಕಂದರ್ ಪುರುರಾಜ ಸೆ ಕಹತಾ ಹೇ, ಪುರುರಾಜ ಜೋ ಏಕ ವೀರ್ ದೂಸರೆ ವೀರ್ ಕೆ ಪ್ರತಿ ಕರ್ತಾ ಹೇ, ಪುರುರಾಜ ಅಬ ಕಹತಾ ಹೇ ಜೋ ಏಕ ವೀರ್ ದೂಸರೆ ವೀರ್ ಕೆ ಪ್ರತಿ ಕರ್ತಾ ಹೇ. ಉಸ್ ತರಹ सिकंदर पुरुरवा के वीर भाव से हर्षित होकर, ठीक है वीर, निश्चय ही तुम वीर हो, धन्य है तुम्हारी मातृभूमि. सेनापति को देखकर सेनापति, सेनापति सम्राट सिकंदर, वीर पुरुराज की बेड़िया खोल दो, वीर पुरुराजा आज से हम मित्र है. सिकंदर पुरुराज का आलिंगन करता है. देखिए बच्चों, यहाँ पर हर्षित खुशी अथवा संतोष, हर्षित खुशी अथवा संतोष, मातृभूमि जन्मभूमि, जन्म भूमि. मित्र विलोम शब्द है शत्रु. सिकंदर पुरुरवा, पुरुरवा के वीर भाव से हर्षित होकर, ಅಂದರೆ ಇಲ್ಲಿ ಪುರುರಾಜ ಏನಂತ ಹೇಳ್ತಾನೆ, ಒಬ್ಬ ವೀರನಾದನು ಇನ್ನೊಬ್ಬ ವೀರನಿಗೆ ಯಾವ ರೀತಿ ಗೌರವವನ್ನು ಕೊಡ್ತಾನೆ ಆ ರೀತಿಯ ಗೌರವ ನಿರೀಕ್ಷೆ ನನಗೂ ಕೂಡ ಇದೆ ಅಂತ ಹೇಳಿದಾಗ ಸಿಕಂದರ್ ಹೇಳ್ತಾನೆ, ಪುರುರವಾಕೆ ವೀರ ಭಾವಸೆ ಹರ್ಷಿತೋಕರ್. ಆ ಪುರುರಾಜನಿಗೆ ಇದ್ದಂತಹ ವೀರ ಭಾವನೆಯನ್ನು ನೋಡಿಬಿಟ್ಟು ಖುಷಿಯಾಗಿ ಸಿಕಂದರ್ ಏನಂತ ಹೇಳ್ತಾನೆ, ಟೀಕ್ ಹೇ ವೀರ್, ಸರಿಯಪ್ಪ ಹಾಗಾದರೆ ನೀನು ವೀರ, ನಿಶ್ಚಯ ಹಿ ತುಮ್ ವೀರ್ ಹೋ, ನಿಜವಾಗಿಯೂ ನೀನು ಖಂಡಿತವಾಗಿಯೂ ನೀನೊಬ್ಬ ವೀರ. ಧನ್ಯ ಹೇ ತುಮಾರಿ ಮಾತೃಭೂಮಿ, ನಿನ್ನನ್ನು ಪಡೆದಂತಹ ಆ ಮಾತೃಭೂಮಿ ಜನ್ಮಭೂಮಿ ನಿಜಕ್ಕೂ ಧನ್ಯ. ಸೇನಾಪತಿ ಕೋ ದೇಖಕರ್, ಸಿಕಂದರ್ ಏನು ಮಾಡ್ತಾನೆ, ಸೇನಾಪತಿಯನ್ನು ನೋಡ್ತಾನೆ, ಸೇನಾಪತಿ ಅಂತ ಹೇಳಿಬಿಟ್ಟು ಕರೀತಾನೆ. ಸೇನಾಪತಿ ಸಾಮ್ರಾಟ್, ಸೇನಾಪತಿ ಹೇಳ್ತಾನೆ, ಏನು ಮಹಾರಾಜರೇ, ಸಿಕಂದರ್ ವೀರ ಪುರುರಾಜಕ್ಕೆ ಬೇಡಿಯ ಕೋಲ್ದು, ಅಂದರೆ ಆತನನ್ನು ಬಂಧಿಸಿದ್ರಲ್ಲ ಬಿಡುಗಡೆಗೊಳಿಸಿದ್ರು, ವೀರ ಪುರುರಾಜ ಆಜ ಸೇ ಹಮ್ ಮಿತ್ರ ಹೇ. ಸಿಕಂದರ್ ಏನಂತ ಹೇಳ್ತಾನೆ, ಆ ಪುರುರಾಜನನ್ನು ಬಂಧಿಯಾಗಿಸಿದ್ರಲ್ಲ, ಆತನ ಬಂಧಿಯಿಂದ ಮುಕ್ತಿಗೊಳಿಸ್ಬಿಟ್ಟೆ ಏನಂತ ಹೇಳ್ತಾನೆ ಸಿಕಂದರು, ನಾನು ಮತ್ತು ಪುರುರಾಜು ಇಂದಿನಿಂದ ಮಿತ್ರರು ಅಂತೇಳಿಬಿಟ್ಟು ಹೇಳ್ತಾನೆ. ಸಿಕಂದರು ಪುರುರಾಜಿಕ ಆಲಿಂಗನ್ ಕರ್ತಾ ಹೇ, ಆಲಿಂಗನ್ ಅಂದರೆ ಅಪ್ಪಿಕೊಳ್ಳೋದು. ಸಿಕಂದರ್ ಏನು ಮಾಡ್ತಾನೆ, ಪುರುರಾಜನನ್ನು ಅಪ್ಪಿಕೊಳ್ತಾನೆ. ಅಚ್ಚ ಬಚ್ಚೋ, ಧನ್ಯವಾದ.